ಶೀಘ್ರದಲ್ಲೇ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಡಿಎಚ್ಒ ರಂಗನಾಥ್. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚಿಸಿದ್ದೇನೆ, ಡಿಎಚ್ಒ ರಂಗನಾಥ್ ಅವರು ಹೇಳಿದ್ದಾರೆ. ಕುಂದಕೊರತೆ ಸಭೆಯನ್ನು ನಡೆಸಿ ಹಲವಾರು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿ ಏನೆಲ್ಲ ಸೇವೆ ಉತ್ತಮಪಡಿಸೋದಕ್ಕೆ ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಇಲ್ಲಿನ ಆಡಳಿತಾಧಿಕಾರಿಗಳು ಕೂಡ ಹೇಳಿದ್ದೀನಿ. ನಾನು ಕೂಡ ವೈಯಕ್ತಿಕವಾಗಿ ಬಂದು ಹೇಳಿದ್ದೇನೆ. ಅತಿ ಹೆಚ್ಚು ಸಾಕಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ನಿರ್ವಹಣೆ ಮಾಡುವಂಥ ವೈದ್ಯರು ಮತ್ತು ಇತರ ಸಿಬ್ಬಂದಿ ಯಾವಾಗಲೂ 24 ಗಂಟೆ ನಾವು ಅಲರ್ಟ್ ಆಗಿರಬೇಕು. ಯಾವುದೇ ಕ್ಷಣದಲ್ಲಿ ಡಿಲೇ ಆಗದಂತೆ ಚಿಕಿತ್ಸೆಯನ್ನು ನೀಡಬೇಕು ಹಾಗೆ ಸೂಚನೆ ಕೊಟ್ಟಿದ್ದೇವೆ. ಇನ್ನು ಎಕ್ಸ್ರೇ ವಿಭಾಗ ಇರ್ಬೋದು, ತುರ್ತು ಚಿಕಿತ್ಸಾ ವಿಭಾಗ ಇರ್ಬೋದು, ಲ್ಯಾಬೊರೇಟ್ರಿ ಇರ್ಬೋದು, ಔಷಧಿಗಳಿರ್ಬೋದು, ಯಾವುದನ್ನು ಕೂಡ ಕೊರತೆ ಆಗದ ರೀತಿಯಲ್ಲಿ ಹೊರಗಡೆ ಚೀಟಿಯನ್ನು ಬರ್ಕೊಡದೇ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಸೂಚನೆ ಕೊಟ್ಟಿದ್ದೀನಿ. ಅವರಿಗೆ ಹೆಚ್ಚುವರಿಯಾಗಿ ಸ್ವಲ್ಪ ಔಷಧಿಗಳನ್ನು ಕೂಡ ಕೊಡಿಸಿದ್ದೀನಿ, ಜೊತೆಗೆ ಹೆಚ್ಚುವರಿಯಾಗಿ ಇಬ್ಬರು ಸಿಬ್ಬಂದಿಯನ್ನು ಕೂಡ ಹಾಕಿಬಿಟ್ಟಿದ್ದೀವಿ. ಈಗ ಇಲ್ಲಿಂದ ಏನು ಕಾರ್ಯನಿಯೋಜನೆ ಮಾಡಿದ್ವಿ ಕೆಲವಾರು ಅಂಶಗಳಿಂದ ಅವರನ್ನು ಕೂಡ ಪುನಃ ವಾಪಸ್ ಇಲ್ಲಿಗೆ ಕೆಲಸಕ್ಕೆ ಕೆಲಸ ಮಾಡುವಂತಹ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಜೊತೆಯಲ್ಲಿ ಏನೆಲ್ಲ ವ್ಯವಸ್ಥೆ ಕಲಿಸಬೇಕು, ಯಾವಾಗಲೂ ಕೂಡ ವೈದ್ಯರು ಇಲ್ಲೇನು 6 ಜನ ಪ್ಲಸ್ ಒಬ್ಬರು ಬಟ್ 7 ಜನ ಇದ್ದಾರೆ. ಪ್ರತಿಯೊಬ್ಬರು ಕೂಡ ರಾತ್ರಿ ಪಾಳೆಯ ವೈದ್ಯರನ್ನು ಬಿಟ್ಟು ಪ್ರತಿಯೊಬ್ಬರು ಕೂಡ ಹಗಲತ್ತಲ್ಲಿ ಎಲ್ಲ ಸಾರ್ವಜನಿಕ ಸೇವೆಗೆ ಲಭ್ಯ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಸೊ ಅದರಂತೆ ತುರ್ತು ಚಿಕಿತ್ಸೆ ಮತ್ತು ಇತರೆ ಚಿಕಿತ್ಸೆ ಕೂಡ ನಡೆಯುತ್ತೆ ಅಂತ ಕೂಡ ನಾನು ಇವತ್ತು ಹೇಳೋದಕ್ಕೆ. ಅವರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ದಿನದ 24 ಗಂಟೆಗಳ ಕಾಲ ವೈದ್ಯರು ಚಿಕಿತ್ಸೆ ನೀಡಬೇಕು. ಎಕ್ಸ್ರೇ, ಲ್ಯಾಬೊರೇಟರ್, ಔಷಧಿ ಶೀಘ್ರದಲ್ಲಿ ಹೆಚ್ಚಿನದಾಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಒದಗಿಸಲಾಗುವುದು. ವೈದ್ಯರು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಚಿಕಿತ್ಸೆ ನೀಡಬೇಕು. ಬೇರೆ ಕಡೆ ವೈದ್ಯರು ಇನ್ಚಾರ್ಜ್ ಹೋದವರಲ್ಲ, ಪುನಃ ಸಮುದಾಯ ಆರೋಗ್ಯಕ್ಕೆ ಕರೆತರಲು ಈಗಾಗಲೇ ಆದೇಶವನ್ನು ನೀಡಿದ್ದೇನೆ. ಆಸ್ಪತ್ರೆಯಲ್ಲಿ ಇನ್ನು ಮುಂದೆ ಯಾವುದೇ ತೊಂದರೆ ಆಗದಂತೆ ವೈದ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಉತ್ತಮ ಸೇವೆ ನೀಡಲು ಕ್ರಮ ಕೈಗೊಂಡಿದ್ದೇನೆ ಎಂದು ಡಿಎಚ್ಒ ರಂಗನಾಥ್ ಅವರು ಹೇಳಿದ್ದಾರೆ. ಇನ್ನು ಇದೇ ವೇಳೆ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡ್ರು ಮಾತನಾಡಿ, ದಿವಂಗತ ಪೂರ್ಣ ಮುತ್ತಪ್ಪನವರು ಈ ಆಸ್ಪತ್ರೆಗೆ ಅನುದಾನವನ್ನು ತಂದು ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ. ನಮ್ಮ ಹೋಬಳಿಯಲ್ಲಿ SC ST ಹಿಂದುಳಿದ ಸಮುದಾಯಗಳು ಬಹಳ ಜನಸಂಖ್ಯೆಯನ್ನು ಹೊಂದಿದೆ. 8 ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಸೇರಿ ಒಟ್ಟಾರೆ 150,000 ಜನಸಂಖ್ಯೆಯನ್ನು ಹೊಂದಿದ ಈ ಹೋಬಳಿಯು ಬಹಳ ಆರ್ಥಿಕ ಪರಿಸ್ಥಿತಿಯಿಂದ ಹಿಂದುಳಿದ ಪ್ರದೇಶವಾಗಿದೆ. ಇದರಿಂದ ಆರೋಗ್ಯ ಇಲಾಖೆಯ ವೈದ್ಯರು ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಚಿಕಿತ್ಸೆ ನೀಡಬೇಕು. ಈ ಹಿಂದೆ ನಡೆದ ಯಾವುದೇ ಲೋಪದೋಷಗಳು ನಡೆಯದಂತೆ ಇನ್ನು ಮುಂದೆ ನಡೆಯಬಾರದು ಎಂದು ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡ್ರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿಎಚ್ಒ ಸಾಹೇಬರು ಹೇಳಿದ ಪ್ರಕಾರ ಇಲ್ಲಿ ಏನು ಸಿಬ್ಬಂದಿ ವರ್ಗ ಕೊರತೆ ಇತ್ತೋ ಆ ಕೊರತೆಯನ್ನು ಅವತ್ತೇ ಅವರು ನಾವು ಫೋನ್ ಮುಖಾಂತರ ನಾವೆಲ್ಲ ಮುಖಂಡರಲ್ಲಿ ಸೇರಿ ಚರ್ಚೆ ಮಾಡಿದಾಗ ಪುನಃ ಎಲ್ಲ ವಾಪಸ್ಸು ಕರೆಸಿದ್ದಾರೆ. ಈ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಈಗ ನಾಯಕಿಟ್ಟು ಹೋಗಿ ಭಾಳ ಹಿಂದುಳಿದ ಏರಿಯಾ, ಈ ಭಾಗದಲ್ಲಿ ಹಿಂದುಳಿದ ಜನ ಇರ್ತಕ್ಕಂಥ ಜನಸಂಖ್ಯೆನೇ ಜಾಸ್ತಿ. ಇಲ್ಲೆಲ್ಲ SC ST ಬಡವರು BT ಇಂಥ ಜನ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಜನ ಏನು, ಇದು 8 ಗ್ರಾಮ ಪಂಚಾಯಿತಿ ಒಂದು ಪಟ್ಟಣ ಪಂಚಾಯಿತಿ, ಸುಮಾರು 1.5 ಲಕ್ಷ ಜನಸಂಖ್ಯೆ ಪ್ರಜಾಸಂಖ್ಯೆ ಇರ್ತಕ್ಕಂಥ ಜಾಗ ಇದು. ಇದನ್ನು ವ್ಯವಸ್ಥೆ ಸರ್ಕಾರದಲ್ಲಿ ಇಂದಿನ ದಿನಗಳಲ್ಲಿ ಇಲ್ಲಿ ಆಸ್ಪತ್ರೆ ತಂದರೆ ಒಂದು ದೊಡ್ಡ ಹೇಮಂತ್ ರೆಡ್ಡಿ ಅವರಂತಿದ್ದರು ಹಿಂದೆ ಕೊಂಡು ತಪ್ಪಿನ ಕಾಲದಲ್ಲಿ. ಇವತ್ತು ನಮ್ಮ ಜೊತೆಗೆ ಮಾಡುವ ಸಾಧ್ಯ ಇಲ್ಲ ಆ ಥರ ಹೋಗಾಟ ನಾವೆಲ್ಲಿಗೆ ಹೇಳ್ತೀವಿ. ಶಿವಮೊಗ್ಗ ಕೂಡ ಎಸ್ಟಿಮೇಟ್ ಮಾಡಿಸೋದಕ್ಕೆ ಒಂದು 10 ಸಾರಿ ಓಡಾಡಿಕೊಂಡು ಇವತ್ತು ಆತ ನಮ್ಮ ಎದುರಿಗಿಲ್ಲ. ಈಗ ಆತನ ಮಗನೇ ಮೊನ್ನೆ ಇನ್ಸಿಡೆಂಟ್ ಆಗಿರೋದಿಲ್ಲ, ಭಾಳ ನೋವಾಯಿತು ನಮಗೆ ವಿಚಾರದಲ್ಲಿ. ಈಗ ಡಾಕ್ಟರ್ಗಳು ಇಲ್ಲಿ ನೌಕರಿಯಾಗಿ ಬಂದಿರತಕ್ಕಂಥವ್ರು ನಿಮಗೆ ಸರ್ಕಾರದ ಸಂಬಳ ಕೊಡ್ತಾರೆ. ಸರ್ಕಾರದ ಸಂಬಳ ಕೊಡಬೇಕಾದ್ರೆ ಸರ್ಕಾರ ಯಾವ ರೀತಿ ನಾವು ನಡ್ಕೋಬೇಕು, ಸರ್ಕಾರದ ಪ್ರತಿನಿಧಿಯಾಗಿ ಬಂದಾಗ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಬಂದ್ವಿ. ಅವ್ರ ಕಷ್ಟ ಏನು ಸುಖ ಏನು, ರೈತರಲ್ಲಿ ದುಡ್ಡಿರಲ್ಲ, ಹಣ ಇರಲ್ಲ, ಸುಮಾರು ಆಟದಿಂದ ಬಂದರೆ ಆಟ ಚಾರ್ಜ್ ಕೊಡೋಂಥ ವ್ಯವಸ್ಥೆ ಇರಲ್ಲ. ಅದರಿಂದ ಆ ಕಷ್ಟವನ್ನು ತಾವೆಲ್ಲ ಪರಿಗಣಿಸಿ
ಡಾಕ್ಟರ್ಗಳಾಗಿರ್ತಕ್ಕಂಥವ್ರು, ಇಲ್ಲಿ ಸಿಬ್ಬಂದಿ ವರ್ಗದವರು, ಇವರು ಕಷ್ಟದಿಂದ ಬಂದಿರತಕ್ಕಂಥ ಈ ಭಾಗದಲ್ಲಿ ಕಷ್ಟದಿಂದ ಜೀವನ ಮಾಡ್ತಕ್ಕಂಥ ಜನ ಅಂತ ತಾವೆಲ್ಲ ಎಚ್ಚೆತ್ತುಕೊಂಡು ಇಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿ ಬಂದಿರತಕ್ಕಂಥ ಬಡಪಾಯಿಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು, ಇಂಜೆಕ್ಷನ್ ಇರ್ಬೋದು, ಗುಳಿಗೆ ಇರ್ಬೋದು, ಅವರಿಗೆ ಬೇರೆ ಬೇರೆ ಸವಲತ್ತು ಇರ್ಬೋದು, ಅಥವಾ ವಾಹನದಿಂದ ಇಲ್ಲಿಂದ ಚಿತ್ರದುರ್ಗಕ್ಕೋ ಚಳಿಕೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಯಾವುದೇ ಒಂದು ಕೊರತೆ ಆಗದಂಗೆ ಮುಂದಿನ ದಿನಗಳಲ್ಲಿ ಇಂದಿನ ಘಟನೆಗಳನ್ನು ತಾವೆಲ್ಲರೂ ಮರೆತುಬಿಟ್ಟು ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ತಾವೆಲ್ಲ ಡಿ ಎಚ್ ಓ ಸಾಹೇಬರಿಂದ ಹಿಡಿದು ಅವರ ಕೆಳಗಡೆ ಸಿಬ್ಬಂದಿ ವರ್ಗದವರಿಗೆ ತಾವೆಲ್ಲ ಮುಖಾಂತರ ಮಾತಾಡಿ, ಸರ್ ನಮ್ದು ಹಿಂಗಿದೆ, ನಮ್ಮ ಕಷ್ಟ ಹಿಂಗಿದೆ ಕೇಳ್ಕೊಂಡ್ರೆ ಅವರು ನಿಮಗೆ ಸಹಾಯ ಮಾಡ್ತಾರೆ, ಇಂದಿನ ಘಟನೆಯನ್ನು ತಾವೆಲ್ಲ ಮರ್ತುಬಿಡಿ, ಭಾಳ ನೋವಿನಿಂದ ತಾವೆಲ್ಲ ಡಿ ಎಚ್ ಎಸ್ ಅವರಿಗೆ ಮನವರಿಕೆ ಮಾಡಿಕೊಂಡ್ರ ಆ ನೋವುಗಳು ಇವತ್ತಿನ ದಿವಸ ಹೇಳಿರೋದ್ರಿಂದಲೇ ಈಗ ಅಲ್ಲಿಗ ಜಿಲ್ಲಾಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ತಾವು ತಯಾರಿ ಇಟ್ಕೊಂಡು ಕಳಿಸಿದ್ರಿ, ಅವ್ರಿಗೆ ನಾವೇ ಹೇಳಿದ್ವಿ. ಈಗ ನೀವು ಅವರ ವರದಿ ಮೇಲೆ ನೀವು ಬಂದಿದ್ರೆ ಈಗ ನಿಮ್ಮಿಂದ ಏನು ಕೆಲಸ ಆಗಲ್ಲ, ಡಿ ಎಚ್ ಎಸ್ ಸಾಹೇಬರು ಬಂದರೆ ಮಾತ್ರ ಇಲ್ಲಿ ನಾವು ಅವರಿಗೆ ಇರ್ತಕ್ಕಂಥ ವಾತ್ಸವ್ಯನ ಮನವರಿಕೆ ಮಾಡ್ಬೋದು, ಈಗ ನಿಮ್ಮಿಂದ ಏನು ಆದೇಶ ಮಾಡೋಕ್ಕಾಗಲ್ಲ ಅಂತ ನಾವು ನೇರವಾಗಿ ಹೇಳಿದ್ವಿ. ಅದರಿಂದ ಇನ್ನೂ ಒಂದು ದಿವಸ ಕಾಲಾವಕಾಶ ಮಾಡಿಕೊಂಡು ಡಿ ಎಚ್ ಓ ಸಾಹೇಬರಿಗೆ ಬಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ, ಈ ಭಾಗದಲ್ಲಿ ಎರಡು ಆಸ್ಪತ್ರೆಗಳಿದ್ದಾರೆ, ಒಂದು ಜನರಲ್ ಆಸ್ಪತ್ರೆ, ಒಂದು ಹಿರಿಯ ಆಸ್ಪತ್ರೆ, ಈ ಎರಡು ಆಸ್ಪತ್ರೆಯನ್ನು ನಡೀಬೇಕು, ಒಂದು ಬಾಗಿಲು ಹಾಕೋದು, ಒಂದು ಸಿಬ್ಬಂದಿ ವರ್ಗನೆಲ್ಲ ಒಂದು ಶಿಫ್ಟ್ ಮಾಡ್ಕೊಂಡು ಒಂದು ಆಸ್ಪತ್ರೆ ನಡೆಯೋದು ಬೇಡ, ಅಲ್ಲಿಯೂ ನಡೀಬೇಕು ಇಲ್ಲಿಯೂ ನಡೀಬೇಕು. ಈ ಆಸ್ಪತ್ರೆ ಕೋಟ್ಯಾಂತರಗಟ್ಟಲೆ ಖರ್ಚು ಮಾಡಿ ಸರ್ಕಾರದಿಂದ ಹಣ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಆಸ್ಪತ್ರೆ ಸುವ್ಯವಸ್ಥೆ ನಡೀಬೇಕು, ಈ ಭಾಗದಲ್ಲಿ ಜನಗಳಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು. ಬರ್ತಕ್ಕಂಥ ಸವಲತ್ತನ್ನು ಡಿ ಎಚ್ ಓ ಸಾಹೇಬರು ಈ ಭಾಗದಲ್ಲಿ ಚಿತ್ರದುರ್ಗ ಇರ್ಬೋದು, ಒಳಗೆರೆ, ಹೊಸದುರ್ಗ, ಈರೋಡು ಇರ್ಬೋದು, ಅಲ್ಲೆಲ್ಲ ಸ್ವಲ್ಪ ಅನುಕೂಲ ಇರ್ತಕ್ಕಂಥ ಜನ ಇರೋದು. ನಾವು ಕೇಳೋದಿಷ್ಟೇ, ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಭಾಗದಲ್ಲಿ ಮತ್ತು ತೊಳಕು ನಾಯಕರೆಡ್ಡಿ ಈ ಮೂರು ನಾಲ್ಕು ಕಡೆಯೂ ಭಾಳ ಹಿಂದುಳಿದ ಏರಿಯಾ, ಈ ಭಾಗಕ್ಕೆ ಹೆಚ್ಚಿನ ಒಂದು ಗಮನ ಕೊಡಬೇಕಾಗುತ್ತೆ. ಈಗ ಆ ಭಾಗದಲ್ಲಿ ಬಲಿಷ್ಠರು, ದುಡ್ಡಿನ ಹಣವಂತರು, ಶ್ರೀಮಂತರು ಇರ್ತಾರೆ, ಅವರೊಂದು ಪಕ್ಷ ಏನು ಇಲ್ಲದ. ನಂತರ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿ, ವೈದ್ಯರೆಂದರೆ ದೇವರ ಸಮಾನ, ವೈದ್ಯರು ದೇವರಿದ್ದಂತೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ವೈದ್ಯರು ಕಾರ್ಯನಿರ್ವಹಿಸುವ ನಾಮಫಲಕವನ್ನು ಹಾಕಬೇಕು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಚಿಕಿತ್ಸೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಅಲ್ಲ ಈಗ ಯಾರ್ದಾರಾಗಲಿ ಒಂದು ಜೀವ ಹೋದ್ಮೇಲೆ ತಂದು ಕೊಡೋಕ್ಕಾಗ್ತದಿವಲ್ಲ, ಯಾರು ತಂದು ಕೊಡೋಕ್ಕಾಗಲ್ಲ. ಈಗ ಯಾಕೆ ಇಷ್ಟು ಋಣ ಮಾಡ್ತಿದ್ರೆ ಅಂತ ನಮಗೆ ನಾವು ನೋಡಿದ್ದ ಇದು ನಾವು ದಿವಸ ಬಂದು ನೋಡ್ತೀನಿ, ನಾನು ಈಗ ಯಾರು ಬರ್ತಾರೆ ಯಾರಿಲ್ಲ ಗೊತ್ತಿಲ್ಲ, ನಾನಂತೂ ದಿವಸ ಬರ್ತೀನಿ ನೋಡ್ತೀನಿ, ನಿಮ್ಮೇಲೆ ಚೆಕ್ ಮಾಡ್ತೀವಿ. ನೀವು ಕರೆಕ್ಟ್ ಟೈಮಿಗೆ ಪಾಲನೆ ಮಾಡಿದರೆ ಹಂಗಾಯ್ತು, ಇಲ್ಲಾಂದರೆ ನಾವು ಸತತವಾಗಿ ಹೋರಾಟ ಮಾಡ್ತೀವಿ, ನಮಗೆ ನೋವಾಗ್ತದೆ. ಯಾರನ್ನ ಸರಿ ಅದು ತಗೋ ನೋಡ್, ಈಗ ಏನನ್ನ ಅರ್ಜೆಂಟಾಗಿ ನೋಡ್ಬೇಕಂತ ಹೇಳಿದರೆ ಚಳಿಕರ ದುಡ್ಡು ಬರೀತೀರಿ ನೀವು, ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ ಅಂತ. ಈಗ ನಿರ್ಗತಿಕರನ್ನ ಏನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ಟೆಸ್ಟಿಂಗ್ ಇಲ್ಲ, ಯಾರದೂ ಇಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಬಸಣ್ಣ ಉಮೇಶ್, ತಾಲೂಕು ಆರೋಗ್ಯಾಧಿಕಾರಿ ಕಾಶಿ, ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಟಿ ರುದ್ರಮುನಿ, ಸಮುದಾಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ವಿಕಾಸ್, ದಂತ ವೈದ್ಯಾಧಿಕಾರಿ ಡಾಕ್ಟರ್ ಓಬಣ್ಣ, ಡಾಕ್ಟರ್ ನಾಗರಾಜ್, ಡಾಕ್ಟರ್ ಅಶೋಕ್, ಡಾಕ್ಟರ್ ಅಜಯ್, ಅಪ್ರೋಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಒಂದು ಬಾಡಿ ಇಟ್ಟರೆ ಅದು ಬೀಗಿಲ್ಲ, ಕರೆಕ್ಟಿಲ್ಲ, ನೀರಿಲ್ಲ, ಒಂದ್ಸರಿ ಮುಗಿಸ್ತೇವೆ ಅಲ್ಲೋಗ ಆಮೇಲೆ ಒಂದು ನಮ್ಗೆ ಇಲ್ಲೇ ನಿಮ್ಮ ಸಾಕಿನವ್ರು ಕಡಿಮೆ ಆದ್ರೆ ಮೆಡಿಸನ್ ನಮ್ಗೊಂದು ಜನೌಷಧಿ ಕೇಂದ್ರಕ್ಕೂ ಒಂದು ಮನವಿ ಕೊಟ್ಟು ಒಂದು ಸ್ವಲ್ಪ 4 ಗಂಟೆಗೆ ವ್ಯವಸ್ಥೆ ಮಾಡ್ಸರ್ ಸರ್, ಜನೌಷಧಿ ವ್ಯವಸ್ಥೆ ಕೊಟ್ಟಿದೆ. ನಿಮ್ಮ ತೀರ 4 ಗುಳಿಗೆ ಕೊಟ್ಟರೆ ಹೊರಗಡೆ 4 ಗುಳಿಗೆ ತಗೊಂತ. ಅಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.